ಕಾರ್ಕಾಳದ ಎಮ್ ಎಲ್ ಎ ಅವರಿಗೆ ಈ ಐದು ವರ್ಷದ ಅವರ ಕಾರ್ಯ ಕಾರ್ಯಚಟುವಟಿಕೆ ಅವರ ಸಾಧನೆಗೆ ನೀವು ಎಷ್ಟು ಅಂಕ ಕೊಡ್ತೀರಿ ನೂರರಲ್ಲಿ ಖಂಡಿತವಾಗಿಯೂ ನೂರಕ್ಕೆ ನೂರ ಅಂಕವನ್ನು ಕೊಡ್ತೇವೆ ನಾವು ಯಾಕೆಂದ್ರೆ ನಾನು ಬರ್ತೇನೆ ಬರ್ತೇನೆ ಬಿಪಿನ್ ಚಂದ್ರ ಪಾಲ್ ಅವರೇ ಎಷ್ಟು ಅಂಕ ಕೊಡ್ತೀರಿ ನೀವು ಕಾಂಗ್ರೆಸ್ ಅನ್ನೋ ಕಾರಣಕ್ಕಾಗಿ ವಿರೋಧ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನೀವು ಇಲ್ಲ ಏನು ಅಂಕ ಕೊಡುವುದಿಲ್ಲ ಅಂತಲ್ಲ ಬಟ್ ಐದು ವರ್ಷದಲ್ಲಿ ಏನಾದರೂ ಖಂಡಿತವಾಗಿ ಮಾಡಿರುತ್ತಾರೆ ಎಷ್ಟರ ತನಕ ನೀವು ಕೊಡಬಹುದು ಈಗ ನಾನು ಬಿಜೆಪಿ ಅವರು ಹಂಡ್ರೆಡ್ ಅಂತ ಹೇಳಿದ್ರೆ ನೀವು ಹಂಡ್ರೆಡ್ ಕೊಡಲಿಕ್ಕೆ ಆಗುದಿಲ್ಲ ಕೊಡುವುದಿಲ್ಲ ನನಗೆ ಗೊತ್ತು ಎಸ್ ಕನಿಷ್ಠ ಒಂದು ಹದಿನೈದು ಕೊಡ್ಬೋದು ಹದಿನೈದು ಅಂಕಗಳು ಎಸ್ ನಾನು ಕೆ ಹರೀಶ್ ಅಧಿಕಾರಿ ಅವರು ಎಷ್ಟು ಕೊಡ್ತೀರಿ ತುಂಬಾ ಕಡಿಮೆ ಆಯ್ತಲ್ಲ ಸರ್ ಇಲ್ಲ ಅಭಿವೃದ್ಧಿಯ ವಿಷಯದಲ್ಲಿ ನಾನು ಹೇಳೋದಾದ್ರೆ ಏನು ನೀವು ಅದಕ್ಕೆ ಐದು ವರ್ಷದಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳುವಂಥದ್ದು ನೀವು ಈಗ ಒಬ್ಬ ಎಮ್ ಎಲ್ ಒಂದು ಕಾರ್ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ ಕಾರ್ಕಳ ಉತ್ಸವ ಮತ್ತು ಕಾರ್ಕಾಲಕ್ಕೆ ಒಂದಷ್ಟು ಅನುದಾನಗಳು ಜೊತೆಗೆ ಅವರು ಇಂಧನ ಸಚಿವರಿದ್ದಾರೆ ಅತ್ಯಂತ ಪ್ರಭಾವಿ ಸಚಿವರಿದ್ದಾರೆ ಮತ್ತೆ ಈವಾಗ ನೋಡ್ತಾ ಇದ್ದೇವೆ ಪರಶುರಾಮ ಥೀಮ್ ಪಾರ್ಕ್ ಕೋಟಿ ಚೆನ್ನಯ ಥೀಮ್ ಪಾರ್ಕ್ ಮಾಡಿರುವಂತದ್ದು ಅಲ್ಲಿ ನಾನು ನನ್ನ ಒಬ್ಸರ್ವೇಶನ್ ನೋಡಿ ನನ್ನ ಹೇಳುವಂತದ್ದು ನೀವು ಆ ಕ್ಷೇತ್ರದಲ್ಲಿ ಓಡಾಡ್ತಾ ಇರುವವರು ಕ್ಯಾಶುವಲ್ ಅದ ಮತ್ತೆ ಪ್ರಶ್ನೆ ಅದೇ ಹಾಗಾದ್ರೆ ಏನು ಅಭಿವೃದ್ಧಿ ಮಾಡಿಲ್ವಾ ನಿಮ್ಮ ಪ್ರಕಾರ ಮಣಿರಾಜ್ ಸರ್ ಉತ್ತರ ಬರ್ತೇನೆ ಹ್ಮ್ ಎಸ್ ಸರ್ ನಿಮ್ಮ ಪ್ರಕಾರ ಅಭಿವೃದ್ಧಿ ಅಂದ ಕೂಡಲೇ ಕಾರ್ಕಳ ಉತ್ಸವ ಕೋಟಿ ತೆನ್ನಯ ಥೀಮ್ ಪಾರ್ಕ್ ಅಥವಾ ಇನ್ನು ಪರಶುರಾಮ ಥೀಮ್ ಪಾರ್ಕ್ ಇದೆಲ್ಲ ಒಳ್ಳೆ ವಿಷಯಗಳೇ ಅಭಿವೃದ್ಧಿ ಆಗಿಲ್ಲ ಆಗಿಲ್ಲ ಅಂತ ಹೇಳಿ ಅಲ್ಲ ನಾನು ಹೇಳುವಂತದ್ದು ಅಭಿವೃದ್ಧಿ ಅಂದ್ರೆ ಜನರ ಅಭಿವೃದ್ಧಿ ಆಗಿದೆಯಾ ಅದು ಬಹಳ ಮುಖ್ಯ ಇಲ್ಲಿ ಹೌದು ನಾನು ಕೊಡ್ತಾ ಇದ್ದೇನೆ ಮತ್ತೆ ರಸ್ತೆ ಅಭಿವೃದ್ಧಿ ಅಂತ ಹೇಳಿ ಹೇಳ್ತಾರೆ ಅವರು ಅವರು ಏನು ಹೇಳ್ತಾರೆ ರಸ್ತೆ ಅಭಿವೃದ್ಧಿ ಆಗಿದೆ ಅಂತೇಳಿ ಏನು ರಸ್ತೆ ಅಭಿವೃದ್ಧಿ ಆಗಿದೆ ಹಳ್ಳಿಗಳಲ್ಲಿ ಯಾವುದೇ ರಸ್ತೆಗಳು ಅಭಿವೃದ್ಧಿ ಆಗಲಿಲ್ಲ ಕೇವಲ ಪೇಟೆಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅದು ಕೂಡ ಎಲ್ಲಿ ದೊಡ್ಡ ದೊಡ್ಡ ರಸ್ತೆ ಸರಿಯಾಗಿದ್ದ ರಸ್ತೆಯನ್ನ ಅಗೆದು ತೆಗೆದು ಪುನಃ ಅದರ ಮೇಲೆ ಡಾಮರೀಕರಣ ಮಾಡ್ತಾ ಮಾಡ್ತಾ ಇದ್ದಾರೆ ಯಾಕೆ ಮಾಡಬೇಕು ಇದನ್ನು ಇದು ಅಭಿವೃದ್ಧಿಯಾ ಹಳ್ಳಿಗಳ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ಅಭಿವೃದ್ಧಿ ಕಾಣೋದಿಲ್ಲ ಇವರಿಗೆ ಯಾವುದೇ ಅಭಿವೃದ್ಧಿಗಳು ಆಗ್ತಾ ಇಲ್ಲ ಕೋಟಿ ಚೆನ್ನಯ ಥೀಮ್ ಪಾರ್ಕ್ ಅಲ್ಪ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಅಂತೇಳಿ ಹೇಳಕ್ಕಾಗೋದಿಲ್ಲ ಜನರಿಗೆ ಒಂದು ಸಮಾಧಾನ ಇದೆ ಕೋಟಿ ಚೆನ್ನೈ ನಮ್ಮವರೇ ಅದು ಆಗಬೇಕಾದದ್ದು ಆಗಿದೆ ಈಗ ಇನ್ನು ಪರಶುರಾಮ ಅದು ಕೂಡ ನಾನು ಅಬ್ಜೆಕ್ಷನ್ ಮಾಡೋದಿಲ್ಲ ಕರೆಕ್ಟ್ ಮಾಡಿದ್ದಾರೆ ಆದರೆ ವಿಪರೀತ ಪ್ರಚಾರವನ್ನು ತೆಗೆದುಕೊಳ್ಳುವಂಥದ್ದು ಇದು ಸರಿಯಲ್ಲ ಇದು ಬಿಪಿನ್ ಸರ್ ಹದಿನೈದು ಮಾರ್ಕ್ ಅಂತ ಹೇಳಿದ್ರಿ ಯಾವುದಕ್ಕೆ ಹದಿನೈದು ಮಾರ್ಕ್ ಮತ್ತು ಉಳಿದ ಅಂಕಗಳನ್ನು ಯಾಕೆ ಯಾಕೆ ಏನಾಯಿತು ಈ ಮನುಕುಲ ಅಂತ ಹೇಳಿದ್ರೆ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ಮತ್ತು ಮಾನವೀಯ ಮೌಲ್ಯಗಳು ಇವು ಎಲ್ಲವನ್ನೂ ಸೇರಿಕೊಂಡು ಒಂದು ರಾಜಕೀಯ ಆಗಬೇಕು ಆ ರಾಜಕೀಯದ ನೆಲೆಯಲ್ಲಿ ಸಾಧನೆಗಳಾಗಬೇಕು ಈಗ ಅಧಿಕಾರಿ ಅವರು ಹೇಳಿದಾಗೆ ಮನುಷ್ಯನ ಅಭಿವೃದ್ಧಿಗೆ ಮನುಷ್ಯನ ಮೂಲಭೂತ ಸೌಲಭ್ಯಕ್ಕೆ ಯಾವುದೇ ಅಂಕ ನಾನು ಕೊಟ್ಟದ್ದಲ್ಲ ಅದನ್ನೇ ನಾನು ನೆಲೆಯಲ್ಲಿ ನೋಡಿದರೆ ಸೊನ್ನೆ ಅಂಕ ಆದರೆ ನಾನು ಹದಿನೈದು ಅಂಕ ಕೊಟ್ಟಿದ್ದೇನೆ ಯಾಕಂತ ಹೇಳಿದರೆ ಒಂದನೇದಾಗಿ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಅವ್ರು ಮಾಡಿದಷ್ಟೇ ಕೆಲಸ ಕೋಟಿ ಚೆನ್ನಯ ಥೀಮ್ ಪಾರ್ಕ್ ಎರಡನೇದ್ದು ಈಗ ಆಗುತ್ತಿರುವಂಥದ್ದು ಪರಶುರಾಮ ಇದು ಆನಂತರ ಅದರಲ್ಲಿ ಎಷ್ಟು ಆರ್ಥಿಕ ನಷ್ಟ ಆಗಿದೆ ಲಾಭ ಆಗಿದೆ ಅದು ಅಪ್ರಸ್ತುತ ಕಾರ್ಕಳ ಉತ್ಸವ ಅಂತ ಒಂದು ಮಾಡಿದರು ಹೌದು ಈ ಮೂರು ಕಾರ್ಕಳದ ಒಂದು ಸಾಂಸ್ಕೃತಿಕ ಪರಂಪರೆಗೆ ಕೊಡುಗೆ ಎನ್ನುವ ನೆಲೆಯಲ್ಲಿ ನಾನು ಹದಿನೈದು ಮಾರ್ಕ್ ಕೊಟ್ಟದ್ದು ಮತ್ತು ಮೂಲಭೂತವಾಗಿ ಮನ್ ಮನುಷ್ಯನ ದೈನಂದಿನ ಚಟುವಟಿಕೆಗಳಿಗೆ ಮತ್ತು ಮನುಷ್ಯನ ಅಸ್ತಿತ್ವಕ್ಕೆ ಬದುಕಿಗೆ ಪೂರಕವಾದಂತಹ ಕೆಲಸಗಳು ಏನಾಗಿವೆ